ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆಯ ವ್ರತದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ಭೀಮನ ಅಮಾವಾಸ್ಯೆ ಅಂತಕ್ಕಂಥ ಹಬ್ಬ ಪ್ರತಿ ವರ್ಷನೂ ಆಷಾಢ ಮಾಸದ ಅಮಾವಾಸ್ಯೆ ದಿವಸ ಆಚರಿಸ್ತಕ್ಕಂಥ ಹಬ್ಬ. ಇದನ್ನು ವಿಶೇಷವಾಗಿ ಮಹಿಳೆಯರು ಮತ್ತು ಮದುವೆ ಆಗಿಲ್ಲದೇ ಇರತಕ್ಕಂತಹ ಕುಮಾರಿಯರು ಆಚರಿಸ್ತಕ್ಕಂಥ ಹಬ್ಬ. ಏನಪ್ಪ ಇದರ ವಿಶೇಷ ಅನ್ನೋದಾದರೆ, ಮಹಿಳೆಯರು ತಮ್ಮ ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿಯಾಗಲಿ ದೀರ್ಘಾಯುಷ್ಯವಂತನಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಪೂಜೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ಹಬ್ಬ. ಹಾಗೆ ವಿವಾಹ ಆಗದೇ ಇರತಕ್ಕಂತಹ ಕುಮಾರಿಯರು ತಮಗೆ ಮುಂದೆ ಬರ್ತಕ್ಕಂತಹ ಒಳ್ಳೆಯ ಗಂಡ ಸಿಗಲಿ, ಒಳ್ಳೆಯ ದೃಢಕಾಯನಾಗಿರ್ತಕ್ಕಂತಹ ಸ್ವರೂಪನಾಗಿರ್ತಕ್ಕಂತಹ ಆಯುರಾರೋಗ್ಯವಂತನಾಗಿರ್ತಕ್ಕಂತಹ ಹಾಗೂ ಗುಣವಂತನಾಗಿರ್ತಕ್ಕಂತಹ ಒಳ್ಳೆಯ ಅನುರೂಪನಾಗಿರ್ತಕ್ಕಂತಹ ನನಗೊಬ್ಬ ಒಳ್ಳೆ ವರ ಸಿಗಲಿ, ಒಬ್ಬ ಗಂಡ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಹಬ್ಬ. ಈ ಭೀಮನ ಅಮಾವಾಸ್ಯೆಯನ್ನು ಭೀಮೇಶ್ವರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೆಯೋದುಂಟು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಸೇರಿಸೋದುಂಟು, ಗಂಡನ ಪೂಜೆ ಮಾಡಿದ್ಯಾ ಗಂಡನ ಪೂಜೆ ಮಾಡಿದ್ಯಾ ಅಂತ ಹೇಳಿ. ಹಾಗಾಗಿ ಈ ಒಂದು ಭೀಮೇಶ್ವರ ವ್ರತವನ್ನು ಆಷಾಢ ಮಾಸದ ಅಮಾವಾಸ್ಯೆ ದಿವಸ ಆಚರಿಸ್ತಕ್ಕಂತಹ ಹಬ್ಬ. ಇದನ್ನು ಕರ್ನಾಟಕದಾದ್ಯಂತ ಇದನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ಆಚರಿಸ್ತಾ ಇರ್ತಾರೆ. ಈ ಒಂದು ಹಬ್ಬವನ್ನು ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದಕ್ಕೋಸ್ಕರ ಹೇಳ್ತಾರೆ. ಏನಪ್ಪ ಅಂತಂದರೆ, ಮೃತಿ ಹೊಂದಿರತಕ್ಕಂತಹ ತನ್ನ ಗಂಡನನ್ನು ಈ ಒಂದು ಪೂಜೆಯನ್ನು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡು ತನ್ನ ಪತಿಯನ್ನು ಪಡೆದು ಹಲವಾರು ವರ್ಷಗಳ ಕಾಲ ಸುಖವಾಗಿ ಜೀವನ ಮಾಡಿದ್ದು ಅಂತಕ್ಕಂತಹ ಒಂದು ಪೌರಾಣಿಕವಾದ ಒಂದು ಕಥೆ ಈ ಭೀಮೇಶ್ವರ ವ್ರತ ಕಥೆಯಲ್ಲಿ ಬರುತ್ತೆ. ಹಾಗೆ ಈ ಈಶ್ವರ ಪರಮೇಶ್ವರ ಪಾರ್ವತಿಯನ್ನು ಮದುವೆಯಾಗಿರ್ತಕ್ಕಂಥ ದಿವಸ ಇದೇ ಅಂತ ಕೂಡ ಹೇಳ್ತಾರೆ. ಪರಮೇಶ್ವರಿಯಾಗಿರ್ತಕ್ಕಂಥ ಜಗನ್ಮಾತೆ ಸಂತಾನ ಮತ್ತು ಶಕ್ತಿಯ ಸ್ವರೂಪಿಣಿ ಆಗಿರ್ತಕ್ಕಂತಹ ಶುಭವನ್ನು ಕರುಣಿಸ್ತಕ್ಕಂತಹ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ತಮ್ಮ ಗಂಡ ಮತ್ತು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕರುಣಿಸಿ ನಮಗೂ ಕೂಡ ಇನ್ನಂತೆಯ ಶಕ್ತಿ ಉಂಟಾಗಲಿ ಅಂತ ಹೇಳಿ ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಳತಕ್ಕಂತಹ ಯಾವ ರೀತಿಯಲ್ಲೂ ಕೂಡ ನಮಗೆ ತೊಂದರೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಭಾಗ್ಯವನ್ನು ಕರುಣಿಸುವ ತಾಯಿ ಅಂತ ಹೇಳಿ ಪಾರ್ವತಿ ಜೊತೆಯಲ್ಲಿರ್ತಕ್ಕಂಥ ಪರಮೇಶ್ವರನನ್ನು ಕೂಡ ಪೂಜೆ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಈ ದಿವಸ. ಯಾತಕ್ಕೋಸ್ಕರವಾಗಿ ಈ ಒಂದು ಹಬ್ಬವನ್ನು ಸಂಜೀವಿನಿ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ ಅಂತಂದರೆ, ನಮಗೆಲ್ಲ ತಿಳಿದಿರೋ ಹಾಗೆ ಸಂಜೀವಿನಿ ಅಂತಕ್ಕಂಥದ್ದು ಆಯಸ್ಸನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಅಥವಾ ಮೃತಿ ಹೊಂದಿರತಕ್ಕಂತಹವನ್ನು ಎಬ್ಬಿಸ್ತಕ್ಕಂತಹ ಒಂದು ಶಕ್ತಿ ಇರತಕ್ಕಂತಹ ಒಂದು ಸಂಜೀವಿನಿ ಬೂಟಿ. ಇದನ್ನು ಶುಕ್ರಾಚಾರ್ಯರು ಹಿಂದೆ ರಾಕ್ಷಸರನ್ನು ಮೃತಿ ಹೊಂದಿರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಸಂಜೀವಿನಿ ವಿದ್ಯೆಯನ್ನು ಬಳಸಿ ಅವರಿಗೆ ಮತ್ತೆ ಜೀವ ಬರೋ ಹಾಗೆ ಮಾಡಿರ್ತಕ್ಕಂತಹ ಒಂದು ಪೌರಾಣಿಕ ಕಥೆ ಕೂಡ ನಮಗೆ ತಿಳಿದಿರುತ್ತೆ. ಹಾಗಾಗಿ ಇದನ್ನು ಯಾವಾಗ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕರುಣಿಸ್ತಕ್ಕಂತಹ ಅಪಮೃತ್ಯುಗಳನ್ನು ದೂರ ಮಾಡತಕ್ಕಂತಹ ಒಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಒಂದು ವ್ರತ, ಆದ್ದರಿಂದ ಇದನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಗಳು ತವರ ಮನೆಗೆ ಹೋಗಿರ್ತಾಳೆ, ಆಷಾಢ ಮಾಸದಲ್ಲಿ ತವರ ಮನೆಗೆ ಕಳಿಸೋದು ಪದ್ಧತಿ. ಹಾಗಾಗಿ ಇಂತಹ ತವರ ಮನೆಗೆ ಹೋಗಿರ್ತಕ್ಕಂತಹ ಆ ತಾಯಿ ಆ ಮಗು ಹಿಂದೆ ಬರ್ತಾಳೆ, ಬಂದು ತನ್ನ ಗಂಡನ ಮನೆಯಲ್ಲಿ ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಲವಾರು ಪದ್ಧತಿಗಳಲ್ಲಿ ಮಾಡ್ತಕ್ಕಂಥದ್ದು. ಈ ಒಂದು ಪೂಜೆಯನ್ನು ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಾದ್ಮೇಲೆ ಗಂಡನಿಗೆ ನಮಸ್ಕಾರವನ್ನು ಮಾಡಿ ಅವನ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಹಾಗೆ ಆಮೇಲೆ ಈ ಒಂದು ಪೂಜೆಯ ದಿವಸ ವಿಶೇಷವಾಗಿ
ಕೈಗೆ 9 ದಾರ ಗಂಟೆಗಳು ಕಟ್ಟಿರತಕ್ಕಂತಹ ದಾರವನ್ನು ಕಟ್ಟುಕೊಂತಾರೆ. ಆ ದಾರವನ್ನು ದೂರ ಗ್ರಂಥಿ ಪೂಜೆ ಅಂತ ಹೇಳಿದೆ. ಆ ದೂರ ಗ್ರಂಥಿ ಪೂಜೆಯನ್ನು ಮಾಡಿ ಆ ಒಂದು ದಾರವನ್ನು ಕಟ್ಟಿಕೊಂಡು ಅವರ ಶ್ರೇಯಸ್ಸನ್ನು ಒಂದು ಬಯಸ್ತಕ್ಕಂತಹ ಒಂದು ಉತ್ತಮೋತ್ತಮವಾದಕ್ಕಂತಹ ಒಂದು ವ್ರತ. ಈ ಪೂಜೆಯನ್ನು ಮಾಡತಕ್ಕಂಥ ವಿಧಾನ ಏನಪ್ಪ ಅಂತ ಕೇಳಿದಾಗ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ಪೂಜೆ, ದೊಡ್ಡದಾಗಿ ಮಠಪ ಕಟ್ಟಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಏನು ಇಲ್ಲ, ಬಹಳ ಸುಲಭ. ಮನೆಯಲ್ಲಿರ್ತಕ್ಕಂತಹ ಒಂದು ದೊಡ್ಡ ತಟ್ಟೆಯನ್ನು ತಗೊಂಡು ಅದರಲ್ಲಿ ಗೋಧಿ ಅಥವಾ ಅಕ್ಕಿ ನಿಮ್ಮ ಪದ್ಧತಿಯ ಮೇರೆಗೆ ಏನೇನಿದೆಯೋ ಅದನ್ನು ಅದನ್ನು ಹಾಕಬೇಕು. ಶುಭ್ರವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಅದನ್ನು ಇದು ರಂಗೋಲಿಯನ್ನು ಬರೆದು ಅದರ ಮೇಲೆ ಆ ತಟ್ಟೆಯನ್ನು ಇಡೋದು. ಇಟ್ಟು ಅದರ ಮೇಲೆ ಎರಡು ದೀಪಗಳನ್ನು ತೊಡೆದು ಶುಭ್ರವಾಗಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂಥ ಯಥಾಶಕ್ತಿ ಯಾವ ದೀಪ ಆದರೂ ಸರಿ, ಚಿನ್ನ ದೀಪ, ಬೆಳ್ಳಿ ದೀಪ ಇತ್ತ ಆದ್ರಲ್ಲ, ನಿಮ್ಮ ಮನೆಯಲ್ಲಿ ಯಾವ ದೀಪ ಇದೆಯೋ ನಿಮ್ಮ ಅದನ್ನೇ ಶುಭ್ರವಾಗಿ ತೊಳೆದು ಆ ಅಕ್ಕಿಯ ಮೇಲೆ ಎರಡು ದೀಪಗಳನ್ನು ಇಡಬೇಕು. ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಹಾಕಿ ಅದಕ್ಕೆ ಕಟ್ಟಿ ಅಲ್ಲಿ ಸ್ಥಾಪನೆಯನ್ನು ಮಾಡಬೇಕು, ದೀಪವನ್ನು ಬೆಳಗಬೇಕು. ಅದಾದ ನಂತರ ಆಗಮಾರ್ಥಂತು ದೇವಾನಾಂ ಅಂತ ಹೇಳಿ ಆ ಘಂಟಾನಾದವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಸಂಕಲ್ಪವನ್ನು ಮಾಡಿ ಆ ನಂತರ ಈ ಕಲಶ ಪೂಜೆಯನ್ನು ಮಾಡ್ಕೋಬೇಕು. ಕಲಶಸ್ಯ ಮುಖೇ ವಿಷ್ಣು ಅಂತ ಹೇಳಿ ಆ ಕಲಶ ಪೂಜೆಯನ್ನು ಮಾಡಿ ಆಮೇಲೆ ಮಹಾಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ಯಾಕೆಂದರೆ ಸರ್ವವಿಘ್ನ ನಿವಾರಕ ಮಹಾಗಣಪತಿ, ಯಾವುದೇ ಕಾರ್ಯ ಮಾಡಬೇಕು ಅಂತಂದಾಗ ಮಹಾಗಣಪತಿ ಪೂಜೆ ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ಅದರಿಂದ ಮಹಾಗಣಪತಿ ಪೂಜೆಯನ್ನು ಮಾಡಬೇಕು. ಆಮೇಲೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಅಂತ ಹೇಳಿ ಆ ಪರಮಾತ್ಮ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಂಡು ಅವನಿಗೆ ಅರ್ಘ್ಯವನ್ನು ಕೊಟ್ಟು ಮುಂದೆ ಆ ಎರಡು ದೀಪಗಳಿಗೆ ಪಾರ್ವತಿ ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಆ ದೀಪಕ್ಕೆ ಭೀಮೇಶ್ವರ ಜ್ಯೋತಿರ್ಭೀಮೇಶ್ವರ ಅದಕ್ಕೆ ಹೇಳೋದು ಜ್ಯೋತಿರ್ಭೀಮೇಶ್ವರ. ಜ್ಯೋತಿ ಅಂದರೆ ದೀಪ, ದೀಪದ ಸ್ವರೂಪಗಳಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರನ್ನು ಆ ದೀಪದಲ್ಲಿ ಆವಾಹನೆಯನ್ನು ಮಾಡಬೇಕು. ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ವ್ರತ ಪುಸ್ತಕದಲ್ಲಿ ಎಲ್ಲ ಇದೆ, ಅಕಸ್ಮಾತ್ ನಿಮ್ಮ ಹತ್ರ ಇರೋ ಪುರೋಹಿತರು ಕರೆಸಿ ನೀವು ಆ ಅರ್ಚನೆಯನ್ನು ಮಾಡ್ಕೋಬೋದು. ಜ್ಯೋತಿರ್ಭೀಮೇಶ್ವರನನ್ನು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಆಮೇಲೆ ಅರ್ಘ್ಯಪಾದಿಗಳೆಲ್ಲ ಕೊಡ್ತೀರಿ, ಪಂಚಾಮೃತ ಸ್ನಾನ ಎಲ್ಲ ಆಗುತ್ತೆ, ಎಲ್ಲ ಪ್ರೋಕ್ಷಣೆ ಎಲ್ಲ ಮಾಡಿ ಮಾಡಿರ್ತೀರಿ. ಆಮೇಲಿಂದ ಧೂಪ ದೀಪ ನೈವೇದ್ಯ, ನೈವೇದ್ಯಕ್ಕೆ ಸಾಮಾನ್ಯವಾಗಿ ಗೋಧಿಯಲ್ಲಿ ಮಾಡಿರ್ತಕ್ಕಂತಹ ಇದು ಸಿಹಿಯನ್ನು ಪರಮಾತ್ಮನಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ನೈವೇದ್ಯ ಮಾಡಿ ಆಮೇಲಿಂದ ಮಂಗಳಾರತಿಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆಮೇಲಿಂದ ನೀವು ಅಲ್ಲಿ ದೇವರ ಹತ್ರ ಇಟ್ಟಿರ್ತಕ್ಕಂತಹ 9 ಗಂಟೆಗಳಿರ್ತಕ್ಕಂತಹ ದಾರವನ್ನು ಕೈಗೆ ಕಟ್ಕೋಬೇಕು. ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಪುನಃ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಈ ಪೂಜೆಯನ್ನು ಸಂಪನ್ನ ಮಾಡಿ ಪೂಜೆ ಎಲ್ಲ ಆದಮೇಲೆ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಗಂಡನಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು. ಈ ಒಂದು ಪೂಜೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಅಂದರೆ ಅಣ್ಣ ತಮ್ಮಂದರನ್ನ ಇಂಥ ಒಂದು ಸಂದರ್ಭದಲ್ಲಿ ಕರೆಯೋದುಂಟು. ಭಂಡಾರ ಹೊಡೆಯೋದು ಅಂತ ಕರೀತಾರೆ. ಏನಪ್ಪ ಇದು ಭಂಡಾರ ಹೊಡೆಯೋದು ಅಂತಂತಂದರೆ, ಮನೆಯಲ್ಲಿ ಈ ಒಂದು ಹಬ್ಬಕ್ಕೆ ಕಡುಬು ಪೂರಿತರ ಊರು ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿರ್ತಾರೆ. ಸಕ್ಕರೆ ಹಾಕಿಲ್ದೇ ಇರತಕ್ಕಂತಹ ಈ ಒಂದು ಪೂರಿ, ಅದರಲ್ಲಿ ಒಂದು ಚಿನ್ನದ ನಾಣ್ಯ ಅಥವಾ ಒಂದು ನಾಣ್ಯ ಏನೋ ಒಂದು ಅದರಲ್ಲಿ ಇಟ್ಟು ಒಂದ್ರ ಮೇಲೊಂದು ಅದನ್ನು ಇಟ್ಟು ಮನೆಯ ಬಾಗಿಲ ಹೊಸಲು ಅದ್ರ ಮೇಲಿಟ್ಟು ಅಣ್ಣ ಅಥವಾ ತಮ್ಮಂದಿರು ಬಂದು ಈ ಮೊಣಕೈನಲ್ಲಿ ಅದನ್ನು ಒಡೆಯೋದುಂಟು. ಆಗ ತಂಗಿ ಅಥವಾ ಅಕ್ಕ ಆದವಳು ಅವರ ಬೆನ್ನ ಮೇಲೆ ಪ್ರೀತಿಯಿಂದ ಗುದ್ದೋದು. ನೋಡಿ ಎಷ್ಟು ಬಾಂಧವ್ಯ. ಅದರಿಂದ ಅದರಲ್ಲಿ ಅಣ್ಣ ತಮ್ಮ ಹೇಳೋದು, ಏ ಏನು ನಂಗೆ ಇಷ್ಟೇ ಇಟ್ಟಿದ್ದೆ, ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಡುವ, ಹೋದ ಸತಿ ಇಷ್ಟೇ ಇಟ್ಟಿದ್ದೆ ಅಷ್ಟೇ ಇದ್ದ ಸುಮ್ಮನೆ ಮೋಜು ಮಾತಾಡಿಕೊಂಡು ಅದನ್ನು ತಗೊಂಡು ಇಬ್ಬರು ಏನೋ ಸಂತೋಷ ಪಡ್ತಾರೆ. ಅಕ್ಕನ ಅಕ್ಕ ಆಗಿದ್ದರೆ ತಮ್ಮನಾಗಿರ್ತಕ್ಕಂಥವನು ಅವಳಿಗೆ ನಮಸ್ಕಾರವನ್ನು ಮಾಡಿ ಅಕ್ಕನ ಆಶೀರ್ವಾದವನ್ನು ಪಡಿತಾನೆ. ತಂಗಿಯಾಗಿದ್ದರೆ ಅಣ್ಣನಿಗೆ ಅವಳು ನಮಸ್ಕಾರವನ್ನು ಮಾಡ್ತಾಳೆ, ಆಶೀರ್ವಾದವನ್ನು ಪಡಿತಾಳೆ. ಇದೇ ಸಂದರ್ಭದಲ್ಲಿ ಅಣ್ಣ ತಮ್ಮಂದರು ತಮ್ಮ ಸಹೋದರಿಯರಿಗೆ ಏನೋ ಯಥಾಶಕ್ತಿ ಅವ್ರ ಕೈನಲ್ಲಿದ್ದಂತಹ ಒಂದು ಬಳುವಳಿಯನ್ನು ಕೊಟ್ಟು ಸಂತೋಷ ಪಡ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಭೀಮೇಶ್ವರ ವ್ರತ. ಅದರಿಂದ ಈ ಭೀಮೇಶ್ವರ ವ್ರತವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೆದು ಆ ಹಬ್ಬವನ್ನು ಆಚರಿಸ್ತಾರೆ.
ಮೊದಲನೇದು ಈ ದಕ್ಷಿಣ ಕನ್ನಡದಲ್ಲಿ ಇದನ್ನು ಆಟಿ ಅಮಾವಾಸ್ಯೆ ಅಂತ ಕರೀತಾರೆ. ಈ ಉತ್ತರ ಕನ್ನಡದ ಕಡೆ ಇದನ್ನು ಕೊಡೆ ಅಮಾವಾಸ್ಯೆ ಅಂತ ಕರೆಯೋದುಂಟು. ಇದೇನಪ್ಪ ಕೊಡೆ ಅಂತಂದರೆ, ಅಳಿಯನನ್ನು ಮೊದಲನೇ ಸರಿ ಮದುವೆಯಾಗಿ ಬಂದಿರತಕ್ಕಂತಹ ಈ ಅಳಿಯನನ್ನು ಕರೆದು ಅವನಿಗೆ ಉಪಚಾರಗಳನ್ನು ಮಾಡಿ ಕೊಡೆಯನ್ನು ದಾನವನ್ನು ಕೊಡ್ತಾನಂತೆ. ನೋಡಿ, ಹೀಗೆ ಪ್ರತಿಯೊಂದು ಕಡೆಯೂ ಅವರವರ ಸಂಪ್ರದಾಯದ ಪ್ರಕಾರ ಈ ಒಂದು ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾರೆ, ಆಚರಣೆಯನ್ನು ಮಾಡ್ತಾರೆ. ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಎಲ್ರಿಗೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳು ಕರುಣಿಸಲಿ, ಎಲ್ಲರೂ ಸಂತೋಷವಾಗಿ ಜೀವನವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದೇ ಈ ಭೀಮೇಶ್ವರ ವ್ರತ. ಪರಮೇಶ್ವರನಾಗಿರ್ತಕ್ಕಂತಹ ಆ ಭೀಮೇಶ್ವರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ, ಹಬ್ಬದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ. ಎಲ್ರಿಗೂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುಹು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಮತ್ತೊಂದು ಸರಿ ಈ ರಾಮಕೃಷ್ಣ ಶಾಸ್ತ್ರಿಯಿಂದ ಭೀಮೇಶ್ವರ ಹಬ್ಬದ ಹಾರ್ದಿಕ ಶುಭಾಶಯಗಳು.